ಮೂರನೇ ಅಲೆ ಹೊತ್ತಲ್ಲಿ ಮಕ್ಕಳ ಬಗ್ಗೆ ಎಚ್ಚರ ಇರಲಿ ಸೋಂಕು ತಗ್ಗುತ್ತಿದ್ರೂ ಕೂಡ ಮಕ್ಕಳಲ್ಲಿ ಸೋಂಕಿನ ಪ್ರಮಾಣ ಹೆಚ್ಚಳವಾಗ್ತಾ ಇದೆ ಮಾರ್ಚ್ನಿಂದ ಜೂನ್ ವೇಳೆಗೆ ಎರಡು ಪಟ್ಟು ಹೆಚ್ಚಳವಾಗಿದೆ ಮಕ್ಕಳಲ್ಲಿ ಸೋಂಕಿನ ಪ್ರಮಾಣ ಶೇಕಡ ಆರಕ್ಕೆ ಏರಿಕೆಯಾಗಿದೆ ಸೊ ಲಾಕ್ಡೌನ್ ಅವಧಿಯಲ್ಲೇ ಎರಡು ಲಕ್ಷಕ್ಕೂ ಅಧಿಕ ಮಕ್ಕಳಲ್ಲಿ ಸೋಂಕು ಬಂದಿರೋದು ಹಾಗಾಗಿ ಪೋಷಕರೇ ಎಚ್ಚರ 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 ಮೂರನೇ ಅಲೆ ಹೊತ್ತಲ್ಲಿ ಮಕ್ಕಳ ಬಗ್ಗೆ ತುಂಬ ಎಚ್ಚರ ಇರಲಿ ಸೋಂಕು ತಗ್ಗಿದ್ರು ಕೂಡ ಮಕ್ಕಳಲ್ಲಿ ಅಧಿಕ ಸೋಂಕು ಬರ್ತಾ ಇರೋದು ಲಾಕ್ಡೌನ್ ಸಮಯದಲ್ಲಿ ಮಕ್ಕಳಲ್ಲಿ ಅಧಿಕ ಸೋಂಕು ಕಾಣಿಸಿಕೊಂಡಿದೆ ಅದು ಎರಡು ಲಕ್ಷಕ್ಕೂ ಅಧಿಕ ಮಕ್ಕಳಲ್ಲಿ ಸೋಂಕು ಕಾಣಿಸಿಕೊಂಡಿರೋದು ಲಾಕ್ಡೌನ್ ಸಮಯದಲ್ಲಿ ಸೊ ಹಾಗಾಗಿ ಬಿ ಕೇರ್ಫೋರ್ ಎಷ್ಟೇ ಎಚ್ಚರ ವಹಿಸಿದರೂ ಕಡಿಮೆನೇ ಸಾಧ್ಯ ಆದಷ್ಟು ಹೆಚ್ಚಿನ ರೀತಿಯಾದಂಥ ಎಚ್ಚರವಹಿಸಿ ಮಾರ್ಚ್ನಲ್ಲಿ ಶೇಕಡ ಮೂರರಷ್ಟು ಸೋಂಕಿನ ಪ್ರಮಾಣ ಇತ್ತು ಆದರೆ ಅದು ಜೂನ್ ವೇಳೆಗೆ ಮಾರ್ಚಲ್ಲಿದ್ದಿದ್ದು ಮೂರು ಪರ್ಸೆಂಟೇಜು ಏಪ್ರಿಲ್ ಮೇ ದಾಟ್ತಾ ಇದ್ದಂತೆಯೇ ಎರಡೇ ತಿಂಗಳಲ್ಲಿ ಜೂನಿಗೆ ಅದು ಆರು ಪರ್ಸೆಂಟ್ ಆಗಿದೆ ಅಂದರೆ ಡಬಲ್ ಆಗಿದೆ ಲಾಕ್ಡೌನ್ ವೇಳೆ ಎರಡು ಲಕ್ಷಕ್ಕೂ ಅಧಿಕ ಮಕ್ಕಳಲ್ಲಿ ಸೋಂಕು ತಗಲಿರೋದು ಹನ್ನೆರಡು ವರ್ಷದೊಳಗಿನ ಮಕ್ಕಳಲ್ಲೇ ಅಧಿಕ ಸೋಂಕಿದೆ ಇದು ತುಂಬ ಗಾಬರಿಯನ್ನು ಹುಟ್ಟಿಸುತ್ತೆ ಅಧಿಕ ಸೋಂಕು ಕಾಣಿಸ್ಕೊಡಿರೋದು ಏಜ್ ನೋಡೋಣ ಒಂದರಿಂದ ಒಂಬತ್ತು ವರ್ಷದೊಳಗಿರುವಂಥ ಐವತ್ತೆಂಟು ಸಾವಿರದ ಅರವತ್ತೊಂಬತ್ತು ಮಕ್ಕಳಿಗೆ ಸೋಂಕು ತಗಲುತ್ತೆ ಅದರಲ್ಲಿ ಮೂವತ್ತ್ನಾಲ್ಕು ಮಂದಿ ಸಾವನ್ನಪ್ಪತ್ತಾರೆ ಸೊ ಡೆತ್ ರೇಷಿಯೋ ಕಡಿಮೆ ಇದೆ ಅಂಥೇಳಿ ಭಾವಿಸ್ಕೆಕ್ ಹೋಗ್ಬೇಡಿ ಮೂವತ್ನಾಲ್ಕು ಮೂವತ್ತ್ನಾಲ್ಕೆ ಕಳಕೊಂಡವರಿಗೆ ಗೊತ್ತು ಅದರ ನೋವು ಸಂಕಟ ಇನ್ನು ಹತ್ತರಿಂದ ಹತ್ತೊಂಬತ್ತು ವರ್ಷದೊಳಗಿನ ಒಂದು ಲಕ್ಷ ನಲವತ್ತೇಳು ಸಾವಿರದ ಐನೂರ ಐವತ್ತಾರು ಮಂದಿಗೆ ಸೋಂಕು ಬಂದಿದೆ ಅದರಲ್ಲಿ ನಲವತ್ತ್ಮೂರು ಸಾವಾಗಿದೆ ಕಂಪೇರಿಟಿವ್ ಒಂದು ಲಕ್ಷ ನಲವತ್ತೇಳು ಸಾವಿರದಲ್ಲಿ ನಲವತ್ತ್ಮೂರೇ ಸಾವ ಅಂತ ಅನ್ನೋಕ್ಕೆ ಹೋಗಬೇಡಿ ನಲ್ವತ್ಮೂರು ಸಾವು ದೊಡ್ಡದೆ ಆ ನಲವತ್ತ್ಮೂರು ಸಾವಾಗಿದ್ದು ಯಾವ ಕುಟುಂಬದಲ್ಲಿ ಯಾವ ತಂದೆ ತಾಯಿಗಳು ಮಕ್ಕಳನ್ನು ಕಳ್ಕೊಂಡಿರ್ತಾರೆ ಅವ್ರಿಗೆ ಗೊತ್ತು ಅದರ ನೋವು ನಿಮ್ಗೆ ಯಾರಿಗೂ ಆಗಬಾರ್ದು ಅನ್ನೋದಷ್ಟೇ ಸೋಂಕಿತ ಮಕ್ಕಳಿಗೆ ಹೆಚ್ಚಾಗಿ ಕೆಮ್ಮು ಜ್ವರ ವಾಂತಿ ಭೇದಿ ಬಾಧಿಸುತ್ತಿತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಹೆಚ್ಚು ಕೆಮ್ಮು ಜ್ವರ ವಾಂತಿ ಭೇದಿ ಬಾಧಿಸುತ್ತಿದೆ ಅಂತ ಹೇಳಿದ್ದಾರೆ ಸೊ ಈಗ ನನ್ನ ಸೌದು ಈ ಪವಿತ್ರ ನನಗೆ ನೇರ ಸಂಪರ್ಕದಲ್ಲಿದ್ದಾರೆ ಪವಿತ್ರ ಒಂದು ಕಡೆಗೆ ಮಳೆಗಾಲ ಆರಂಭವಾಗಿದೆ ಈ ಸಂದರ್ಭದಲ್ಲಿ ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದೇ ಇವೆಲ್ಲವೂ ಕೂಡ ಕೆಮ್ಮು ಕಾಣಿಸ್ಕೊಳ್ಳುತ್ತೆ ಜ್ವರ ಕಾಣಿಸ್ಕೊಳ್ಳುತ್ತೆ ವಾಂತಿ ಭೇದಿ ಕಾಣಿಸ್ಕೊಳ್ಳುತ್ತೆ ಕಫ ಆಗುತ್ತೆ ಎಲ್ಲವೂ ಕೂಡ ಕೊರೋನಾಗೆ ಸಂಬಂಧಪಟ್ಟಂಥ ಸಿಂಪ್ಟಮ್ಸ್ಗಳೇ ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಬಟ್ ಹೇಗೆ ಇದನ್ನು ಕಂಡು ಹಿಡ್ಕೊಳ್ಳೋದು ಅಂತ ಈ ರೀತಿ ಲಕ್ಷಣ ಕಂಡಿಸ್ ಕಂಡು ಬಂದಾಗ ಎಲ್ಲ ಟೆಸ್ಟ್ ಮಾಡಿಸ್ಕೊಳ್ತಾನೆ ಇರಬೇಕು ಅನ್ಸುತ್ತೆ ಅಲ್ವ ಪವಿತ್ರ ಹೌದು ಅರುಣ್ ವೈದ್ಯರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ನಿಮಗೆ ಜ್ವರ ಅಥವಾ ಅದು ದೊಡ್ಡವ್ರಿಗೂ ಅಷ್ಟೇ ಮಕ್ಕಳಿಗೂ ಅಷ್ಟೇ ಜ್ವರ ಆಗಿರ್ಬೋದು ಅಥವಾ ಕಫ ಶೀತ ಇದು ಈ ರೀತಿ ಯಾವುದೇ ಲಕ್ಷಣಗಳು ಕಂಡು ಬಂದರೆ ಅದನ್ನ ಕೊರೋನಾ ಅಂತಲೇ ಭಾವಿಸ್ಕೊಂಡು ನೀವು ಟೆಸ್ಟಿಗೆ ಹೋಗಿ ಅನ್ನುವಂತಹ ಮೆಸೇಜ್ ಕೊಡ್ತಾರೆ ಎಸ್ಪೆಷಲಿ ಮಕ್ಕಳ ವಿಚಾರದಲ್ಲಿ ತೀರಾ ಕೇರ್ಫುಲ್ ಆಗಬೇಕಾಗಿದೆ ಯಾಕಂದ್ರೆ ಕೊರೋನಾ ಎರಡನೇ ಹಂತದ ಕೊನೆಯ ಹಂತದಲ್ಲಿ ಮಕ್ಕಳಿಗೆ ಅತಿ ಹೆಚ್ಚು ಸೋಂಕುಗಳು ಕಂಡು ಬರ್ತಾ ಇದೆ ಹೀಗಾಗಿ ಈಗಾಗಲೇ ಮೂರನೇ ಅಲೆಯಲ್ಲಂತೂ ಮೂರುವರೆ ಲಕ್ಷ ಜನ ಮಕ್ಕಳು ಸೋಂಕು ಬಾಧಿತರಾಗ್ತಾರೆ ಅನ್ನುವಂತಹ ವರದಿ ಬಂದಿದೆ ಆದರೆ ಇತ್ತೀಚಿನ ಟ್ರೆಂಡ್ ಅನ್ನ ನೋಡ್ತಾ ಇದ್ರೆ ಮಾರ್ಚ್ ತಿಂಗಳಲ್ಲಿ ಸಾಮಾನ್ಯವಾಗಿ ಮೂರು ಪರ್ಸೆಂಟ್ ಇದ್ದಂತಹ ಕೇಸ್ಗಳು ಈಗ ಆರು ಪರ್ಸೆಂಟ್ಗೆ ಹೋಗಿದೆ ಜೊತೆಗೆ ಮಕ್ಕಳ ಸಾವು ಕೂಡ ಅಷ್ಟೇ ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಹಾಗಾಗಿ ಹೆತ್ತವರು ಇದರ ಬಗ್ಗೆ ನಿರ್ಲಕ್ಷ್ಯವನ್ನು ಮಾಡದೆ ಟೆಸ್ಟ್ ಟೆಸ್ಟನ್ನು ಮಾಡಿ ಆಸ್ಪತ್ರೆಗೆ ಹೋಗಿ ಕೊರೋನಾ ಟೆಸ್ಟನ್ನು ಮಾಡಿಸ್ಕೊಳ್ಬೇಕು ಅನ್ನುವಂತಹ ಸಂದೇಶವನ್ನು ವೈದ್ಯರು ಕೂಡ ಕೊಡ್ತಾರೆ ಸಾಮಾನ್ಯವಾಗಿ ಮಕ್ಕಳಿಗೆ ಐಸಿಯು ಡಿಪೆಂಡೆನ್ಸಿ ಅಥವಾ ಆಕ್ಸಿಜನ್ ಡಿಪೆಂಡೆನ್ಸಿ ಪ್ರಮಾಣ ಕಡಿಮೆ ದೊಡ್ಡವ್ರಿಗೆ ಕಂಪೇರ್ ಮಾಡಿಕೊಂಡ್ರೆ ಹಾಗಾಗಿ ಹೋಮ್ ಐಸೊಲೇಷನಲ್ಲಿ ಇದು ಕೂಡ ನಿಭಾಯಿಸ್ಬೋದು ಆದರೆ ಮಕ್ ಕಡೆ ಕೆಲವರಲ್ಲಿ ಬೊಜ್ಜು ಸಮಸ್ಯೆ ಯಾರಿಗಿರುತ್ತೋ ಅವರಿಗೆ ಕೆಲವರಲ್ಲಿ ಆಕ್ಸಿಜನ್ನ ಕೊರತೆ ಕಾಣಿಸ್ಬೋದು ಆಕ್ಸಿಜನ್ ವೇರಿಯೇಷನ್ ಆಗ್ಬೋದು ಹಾಗಾಗಿ ಅಂತಹ ಸಂದರ್ಭದಲ್ಲಿ ವೈದ್ಯರ ಸಲಹೆಯ ಮೇರೆಗೆ ಆಸ್ಪತ್ರೆಯಲ್ಲೂ ಕೂಡ ಅವರು ಆಸ್ಪತ್ರೆಗೆ ಸೇರ್ಬೋದು ಇನ್ನು ಕೋವಿಡ್ ಕೇರ್ ಸೆಂಟರ್ಗಳು ಕೂಡ ಬೆಂಗಳೂರಿನಲ್ಲಿ ಆಲ್ರೆಡಿ ಆರಂಭ ಆಗಿದೆ ಮಕ್ಕಳಿಗಾಗಿ ಪ್ರತ್ಯೇಕವಾಗಿರುವಂತಹ ಕೋವಿಡ್ ಕೇರ್ ಸೆಂಟರ್ ಹಾಗಾಗಿ ಕೋವಿಡ್ ಕೇರ್ ಸೆಂಟರ್ಗೂ ಹೋಗಿ ಮಕ್ಕಳು ಚಿಕಿತ್ಸೆನ ಪಡೆದ್ಕೊಳ್ಬೇಕು ಇದಾಗಿದಾರನು ಓಕೆ ಒಂದು ಕಡೆಗೆ ತುಂಬಾ ಜನ ಅಂದ್ಕೊಳ್ತಾ ಇರ್ತಾರೆ ಪವಿತ್ರ ಆ ಈಗ ಡೆತ್ ರೇಷೋನ ನೋಡ್ಕೊಳ್ಳೋದಾದರೆ ತುಂಬಾ ಕಡಿಮೆ ಇದೆ ಮಕ್ಕಳಿಗೆ ದೊಡ್ಡ ಎಫೆಕ್ಟ್ ಆಗಲ್ಲ ಅಂತ ಹೇಳ್ತಾರೆ ಒಂದರಿಂದ ಒಂಬತ್ತು ವರ್ಷದೊಳಗಿರೋರು ಮೂವತ್ತ್ನಾಲ್ಕು ಜನ ಆ ಜೊತೆಗೆ ಹತ್ತರಿಂದ ಹತ್ತೊಂಬತ್ತು ವರ್ಷದೊಳಗಿರೋರು ನಲ್ವತ್ಮೂರು ಜನ ಸೊ ಈ ರೀತಿಯಾಗಿ ನಂಬರ್ಸ್ಗಳಿದ್ದಾಗ ಡೆತ್ ರೇಷ್ಯೋ ತುಂಬಾ ಕಡಿಮೆ ಇದೆ ಅಂತ ಹೇಳಿ ಬಟ್ ಆ ಕುಟುಂಬದವರಿಗೆ ಗೊತ್ತು ಒಂದೊಂದು ಮಗು ಕಳ್ಕೊಂಡಾಗ ಆ ಕುಟುಂಬದಲ್ಲಿ ಪೋಷಕರಿಗೆ ಹೇಗೆ ನೋವು ಇರುತ್ತೆ ಅಂತ ಹೇಳಿ ಸೊ ನಾವು ಎಷ್ಟೇ ಎಚ್ಚರಿಕೆ ವಹಿಸಿದ್ರು ಕೂಡ ಇದರಲ್ಲಿ ತುಂಬಾ ಕಡಿಮೆ ಇರುತ್ತೆ ಬಟ್ ತಾಯಿನೂ ಕೂಡ ಮಗುವಿನ ಜೊತೆಗೆ ಇರಬೇಕಾಗಿರೋದ್ರಿಂದ ಅದಕ್ಕೇನಾದರೂ ವ್ಯವಸ್ಥೆ ಆಗ್ತಾ ಇದೆಯಾ ಅದಕ್ಕೇನಾದರೂ ಹೇಳ್ತಾ ಇದ್ದಾರೆ ಸರ್ಕಾರದವರು ಪವಿತ್ರ ಅರುಣ್ ಡೆತ್ ರೇಷಿಯೋ ಬಗ್ಗೆ ಹೇಳಿದ್ರೆ ಅದು ಆರಂಭ ಮೊದಲ ವೇವ್ ನಲ್ಲಿ ಕಡಿಮೆನೆ ಇತ್ತು ಅಷ್ಟು ಕೂಡ ಡೆತ್ ಆಗಿರಲಿಲ್ಲ ಆದ್ರೆ ಎರಡನೇ ಅಲೆಯಲ್ಲಿ ಮಕ್ಕಳ ಸಾವಿನ ಪ್ರಮಾಣ ಸಣ್ಣ ಮಟ್ಟಿಗೆ ಏರಿಕೆಯಾಗಿದೆ ಅದು ಆತಂಕಕಾರಿ ಹಾಗಾಗಿಯೇ ತುಂಬಾ ಕೇರ್ಫುಲ್ ಆಗಿರಬೇಕು ಇನ್ನು ಐಸಿಯು ವಿಚಾರದಲ್ಲಿ ಮಕ್ಕಳಿಗೆ ಮಕ್ಕಳು ಗೆ ದಾಖಲಾದ ತಕ್ಷಣ ಆ ಮಕ್ಕಳನ್ನ ಹ್ಯಾಂಡಲ್ ಮಾಡೋದಕ್ಕೆ ಖಂಡಿತವಾಗ್ಲೂ ಪೋಷಕರು ಬೇಕು ಅದರಲ್ಲೂ ಕೂಡ ಐದರಿಂದ ಹತ್ತು ವರ್ಷದ ಒಳಗಿನ ಮಕ್ಕಳು ಮಕ್ಕಳಿಗೆ ಅಲ್ಲಿ ಐಸಿಯು ನಲ್ಲಿ ಪೋಷಕರು ಕೂಡ ಇರುವಂತಹ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ ಈಗಾಗಲೇ ಎರಡನೇ ಅಲೆಯಲ್ಲೂ ಕೂಡ ಅನೇಕ ಖಾಸಗಿ ಆಸ್ಪತ್ರೆಯವರು ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಆ ಒಂದು ಪೋಷಕರನ್ನ ಐಸಿಯುಗೆ ಕಳಿಸ್ ಅಂದ್ರೆ ಪಿಪಿ ಕಿಟ್ ಅನ್ನ ವೇರ್ ಮಾಡಿ ಅವ್ರಿಗೆ ಐಸಿಯುಗೂ ಕೂಡ ಬಿಡ್ತಾ ಇದ್ರು ಆದ್ರೆ ಈಗ ಇರುವಂತಹ ಆತಂಕ ಏನು ಅಂದ್ರೆ ಮೂರನೇ ಅಲೆಯಲ್ಲಿ ಮಕ್ಕಳಿಗೆ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆದಾಗ ಹೇಗೆ ನಿಭಾಯಿಸಬಹುದು ಯಾಕಂದರೆ ತಾಲೂಕು ಮಟ್ಟ ಆಗಿರ್ಬೋದು ಜಿಲ್ಲಾ ಮಟ್ಟದಲ್ಲಾಗ್ಬೋದು ಕರ್ನಾಟಕದಲ್ಲಿ ಓವರ್ ಮಕ್ಕಳ ತಜ್ಞರ ಕೊರತೆ ಇದೆ ಹಾಗಾಗಿ ಎಂ ಬಿ ಬಿ ಎಸ್ ವೈದ್ಯರಾಗಿರ್ಬೋದು ಅಥವಾ ನರ್ಸ್ಗಳಾಗಿರ್ಬೋದು ಅಥವಾ ವಿವಿಧ ಸ್ಪೆಷಲಿಸ್ಟ್ಗಳಾಗಿರ್ಬೋದು ಎಲ್ಲರಿಗೂ ಕೂಡ ಮಕ್ಕಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಆ ರೀತಿಯ ಬೇಸಿಕ್ ಟ್ರೈನ್ಗಳನ್ನು ಕೊಡಬೇಕು ಅನ್ನುವಂತಹ ಸಜೆಷನ್ ಅನ್ನು ಡಾಕ್ಟರ್ ದೇವಿ ಶೆಟ್ಟಿ ಅವರ ಕಮಿಟಿ ಅವರು ಕೊಟ್ಟಿದ್ದಾರೆ ಯಾಕಂದರೆ ಮೂರನೇ ಅಲೆಯಲ್ಲಿ ತೀವ್ರವಾಗಿ ಕೊರತೆ ಕಾಣುತ್ತೆ ಈಗ ಹೆತ್ ಐಸಿಯುಗೆ ಹೋಗ್ತಾರೆ ಅವ್ರಿಗೂ ಕೂಡ ರಿಸ್ಕ್ ಇರುತ್ತೆ ಆದ್ರೆ ಮಕ್ಕಳ ತಜ್ಞರೇ ಇಲ್ಲದೆ ಹೋದರೆ ಮಕ್ಕಳನ್ನ ನಿಭಾಯಿಸೋದಾದ್ರೂ ಹೇಗೆ ಮೂರುವರೆ ಲಕ್ಷ ಕೇಸಸ್ ಅಂದ್ರೆ ಅದು ಖಂಡಿತವಾಗ್ಲೂ ಸಣ್ಣ ಪ್ರಮಾಣ ಅಲ್ಲ ಅದರಲ್ಲಿ ಈಗ ಕಲಬುರಗಿ ಅಥವಾ ಬೆಳಗಾವಿಯೆಲ್ಲ ತೆಗೆದುಕೊಂಡ್ರೆ ಕಲಬುರಗಿಯಲ್ಲಿ ಇಪ್ಪತ್ತೆಂಟು ಸಾವಿರ ಜನ ಮಕ್ಕಳಿಗೆ ಕೊರೋನಾ ಬರಬಹುದು ಮೂರನೇ ಅಲೆಯಲ್ಲಿ ಅನ್ನುವಂತಹ ಲೆಕ್ಕಾಚಾರವನ್ನ ಮಾಡಿದ್ದಾರೆ ಬೆಳಗಾವಿಯಲ್ಲೂ ಇಪ್ಪತ್ತು ಸಾವಿರಕ್ಕಿಂತ ಅಧಿಕ ಇದೆ ಇನ್ನು ಹತ್ತು ಸಾವಿರಕ್ಕಿಂತಲೂ ಸುಮಾರು ಆರೇಳು ಜಿಲ್ಲೆಗಳಲ್ಲಿ ಕೇಸಸ್ ಬರಬಹುದು ಅನ್ನುವಂತಹ ಲೆಕ್ಕಾಚಾರವನ್ನ ಈಗಾಗಲೇ ಮಾಡಲಾಗಿದೆ ಹಾಗಾಗಿ ಜಿಲ್ಲಾ ಮಟ್ಟದಲ್ಲಿ ಆಸ್ಪತ್ರೆಗಳ ಕೊರತೆ ಇದೆ ಹಳ್ಳಿ ಹಳ್ಳಿಗಳಲ್ಲಿ ಕೋವಿಡ್ ಕೇರ್ ಸೆಂಟರ್ ನಿರ್ಮಾಣ ಮಾಡಬೇಕಾಗಿದೆ ಪ್ರತ್ಯೇಕವಾಗಿರುವಂತಹ ವಿನ್ಯಾಸದ ವೆಂಟಿಲೇಟರ್ ಐಸಿಯು ನಿರ್ಮಾಣ ಮಾಡ್ಬೇಕಾಗಿದೆ ಅರುಣ್ ಓಕೆ ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು